ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ವತಿಯಿಂದ ನಿಮಗೆ KPTCL ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಯಾರ್ಯಾರು ತಗೊಂಡಿದ್ದಾರೆ, ಯಾವ ರೀತಿಯಾದಂಥ ಕಟಪ್ ನಿಲ್ಲಬೋದು ಅನ್ನೋ ಒಂದು ಸರ್ವೆಯನ್ನು ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೇನೆ. ಆದ್ದರಿಂದ ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೀ ಆನ್ಸರ್ಸನ್ನು ಚೆಕ್ ಮಾಡಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಎಂಬುದನ್ನು, ಸಂಭವನೀಯ ಕೀ ಆನ್ಸರ್ಗಳನ್ನ ಚೆಕ್ ಮಾಡಿ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರೋ, 2 ದಿನಗಳ ನಂತರ ಹೆಚ್ಚಿಗೆ ರೆಸ್ಪಾನ್ಸ್ ಬಂದರೆ ನಾಳೆನೇ ನಿಮಗೆ ಅದರ ರಿಸಲ್ಟನ್ನು ನೀಡ್ತೇನೆ. ರೆಸ್ಪಾನ್ಸ್ ಬರಲಿಲ್ಲ ಅಂದರೆ 2 ದಿನ ವೇಟ್ ಮಾಡುವ. ನಿಮಗೆ ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ. ಇದು ಆಲ್ ಓವರ್ ಕರ್ನಾಟಕ ಎಷ್ಟು ಕಟ್ಟಪ್ಪನ್ನು ನಿಲ್ಬೋದು ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವೇನು ಮಾಡಬೇಕು, ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಂಥ ಲಿಂಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಚಾರ್ಟ್ ದೊರೀತದೆ. KPTCL ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಮಾರ್ಕ್ಸ್ 2022 ಅಂತ ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮ ಮಾರ್ಕ್ಸನ್ನು ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ರೆಸ್ಪಾನ್ಸ್ ದೊರೀತದೆ, ಯಾವ ರೀತಿಯಾದಂಥ ಎಷ್ಟು ಜನ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಅಂತ ಹೇಳಿ. ಆತ್ಮೀಯರೇ, ಇದು ಒಂದು ಚಿಕ್ಕ ಪ್ರಯತ್ನವಾಗಿದೆ. ಆದ್ದರಿಂದ ನೀವು ಆದಷ್ಟು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಎಷ್ಟು ಮಾರ್ಕ್ಸು ಎಷ್ಟು ಕಟ್ಟಪ್ಗೆ ನಿಲ್ಲುವುದಂತ ಒಂದು ಕ್ಯಾಲ್ಕುಲೇಷನನ್ನು ಮಾಡುವ. ಧನ್ಯವಾದಗಳು. ಉಪಯುಕ್ತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.